ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪರ್ಧಾ ಕಿರಣ ಟ್ಯುಟೋರಿಯಲ್ಸ್ ನಾನು ನಿಮ್ಮ ಪ್ರೀತಿಯ ಅನು ಫ್ರೆಂಡ್ಸ್ ಇವತ್ತಿನ ನನ್ನ ಈ ವಿಡಿಯೋನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ವನ್ಯಜೀ ವನ್ಯಜೀವಿಧಾಮಗಳು ಮತ್ತು ಪಕ್ಷಿಧಾಮಗಳ ಬಗ್ಗೆ ಮಾಹಿತಿಯನ್ನು ತರ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ ವಿಡಿಯೋನ ನೋಡೋದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ಪಡ್ಕೊಳ್ಳಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಮೊದಲು ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖ ವನ್ಯಜೀವಿಧಾಮಗಳ ಬಗ್ಗೆ ನೋಡ್ತಾ ಹೋಗೋಣ ಅವುಗಳ ಹೆಸರು ಮತ್ತು ಅದು ಇರ್ತಕ್ಕಂಥ ಸ್ಥಳಗಳನ್ನು ಪಟ್ಟಿ ಮಾಡಿದ್ದೀನಿ ಇಲ್ಲಿ ಮೊದಲನೇದಾಗಿ ಅರಬ್ಬಿ ತಿಟ್ಟು ವನ್ಯ ಜೀವಿಧಾಮ ಇದು ಮೈಸೂರಿನಲ್ಲಿ ಇದೆ ಬಿಳಿಗಿರಿ ರಂಗಸ್ವಾಮಿ ಬೆಟ್ಟ ವನ್ಯಜೀವಿಧಾಮ ಚಾಮರಾಜನಗರ ಭದ್ರಾ ವನ್ಯಜೀವಿಧಾಮ ಚಿಕ್ಕಮಗಳೂರು ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಬ್ರಹ್ಮಗಿರಿ ವನ್ಯಜೀವಿಧಾಮ ಕೊಡಗು ಜಿಲ್ಲೆಯಲ್ಲಿರಿದೆ ದಾಂಡೇಲಿ ವನ್ಯಜೀವಿಧಾಮ ಉತ್ತರ ಕನ್ನಡ ದರೋಜಿ ಕರಡಿಧಾಮ ಬಳ್ಳಾರಿಯಲ್ಲಿ ಮೇಲುಕೋಟೆ ವನ್ಯಜೀವಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ ಮುಕಾಂಬಿಕಾ ವನ್ಯಜೀವಿಧಾಮ ಉಡುಪಿ ಜಿಲ್ಲೆಯಲ್ಲಿ ನುಂಗು ವನ್ಯಜೀವಿಧಾಮ ಮೈಸೂರು ಪುಷ್ಪಗಿರಿ ವನ್ಯಜೀವಿಧಾಮ ಕೊಡಗು ರಾಣಿಬೆನ್ನೂರು ಕೃಷ್ಣಮುರುಗಾಧಾಮಿ ಹಾವೇರಿ ಜಿಲ್ಲೆ ಶರಾವತಿ ಕಣಿವೆ ವನ್ಯಜೀವಿಧಾಮ ಶಿವಮೊಗ್ಗ ಶೆಟ್ಟಹಳ್ಳಿ ವನ್ಯಜೀವಿಧಾಮ ಇರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಕರ್ನಾಟಕದಲ್ಲಿ ಇರತಕ್ಕಂತಹ ಪ್ರಮುಖ ವನ್ಯಜೀವಿಧಾಮಗಳು ನೆಕ್ಸ್ಟ್ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಪಕ್ಷಿಧಾಮಗಳ ಪಟ್ಟಿಯನ್ನು ನೋಡ್ತಾ ಹೋಗೋಣ ಅತ್ತಿವೇರಿ ಪಕ್ಷಿಧಾಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆ ಮಂಡಗಡ್ಡೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಕಗ್ಗಲಡು ಪಕ್ಷಿಧಾಮ ತುಮಕೂರು ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಮಂಡ್ಯ ಜಿಲ್ಲೆ ಮಾಗಡಿ ಪಕ್ಷಿಧಾಮ ಗದಗ್ ಬಂಕಾಪುರ ನವಿಲುಧಾಮ ಇರುವುದು ಹಾವೇರಿ ಜಿಲ್ಲೆಯಲ್ಲಿ ಆದಿಚುಂಜನಗಿರಿ ನವಿಲು ಧಾಮ ಇರುವುದು ಮಂಡ್ಯ ಜಿಲ್ಲೆ ಘಟಪ್ರಭಾ ನವಿಲು ಪ್ರಾಕೃತಿಕ ಧಾಮ ಇರುವಂಥದ್ದು ಬೆಳಗಾವಿ ರಣಹದ್ದು ಧಾಮ ರಾಮದೇವರ ಬೆಟ್ಟ ರಾಮನಗರದಲ್ಲಿ ಬೋನಲ್ ಪಕ್ಷಿಧಾಮ ಇರುವುದು ಯಾದಗಿರಿ ಜಿಲ್ಲೆಯಲ್ಲಿ ಇದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಪ್ರಮುಖ ಪಕ್ಷಿಧಾಮಗಳ ಪಟ್ಟಿಯಾಗಿದೆ ಫ್ರೆಂಡ್ಸ್ ಇವತ್ತು ನಾನು ತಿಳಿಸ್ಕೊಟ್ಟಿರುವಂತಹ ಈ ವನ್ಯಜೀವಿಧಾಮ ಹಾಗೂ ಪಕ್ಷಿಧಾಮಗಳ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮಗೆ ಹೆಲ್ಪ್ಫುಲ್ ಅನಿಸಿದಲ್ಲಿ ನನ್ನ ವಿಡಿಗೆ ಒಂದು ಲೈಕ್ ಕೊಟ್ಟು ಒಂದು ಒಳ್ಳೆಯ ಕಮೆಂಟನ್ನು ಮಾಡೋದ್ರ ಮೂಲಕ ನನ್ನನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ನೋಡಿದ ನಂತರ ಈ ಇನ್ಫಾರ್ಮೇಷನನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅವರಿಗೂ ಕೂಡ ಎಲ್ಪ್ ಆಗುವ ಹಾಗೆ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್